ತೋರ್ಸಂತಾಳೆ. ಸೈನ್ ತಗೊಳ್ಳೋರು ಯಾವಾಗ ಬರ್ತಾನ, ತಗೊಳ್ಳೋರು ಬರ್ತಾರ ಸರ್? ಈ ಜಾಗ ನಂದು, ಇದು ನಂದು ನನ್ನ ಹೆಚ್ಚು ಅಂತಾಳೆ. ನಾನು ಹೆಚ್ಚಾಗಿಲ್ವಾ, ನನಗೆ ಜಾಗ ಹೆಚ್ಚಾಯ್ತ ಅಂತಾಳೆ. ಏನು 50,000 ಇಪ್ಪತ್ತು ಸಾವಿರನ 30,000 ಇವಾಗ ಹಸ ಮಾರ್ಬಿಡ್ತಾ ಇದ್ದೆ ಸರ್ ನನ್ನ ಹೆಂಡತಿ ಉಳಿಸ್ಕೊಳ್ಳೋಕ್ಕೆ. 3 ಲಕ್ಷ ಕೇಳ್ತಾರಲ್ಲ, ಎಲ್ಲಿ ತರಲಿ ಸರ್? ನಾನು ಎಲ್ಲಿ ತರಲಿ, ಎಲ್ಲಿ ತರಲಿ, ಎಲ್ಲಿ ತರಲಿ? ಆಮೇಲೆ 12:30 ಕಾಲ್ ಮಾಡಿದ್ರು, 12:30 ಕಾಲ್ ಮಾಡಿದ್ರು, ನಿಮ್ಮ ಮಿಸ್ಸಸ್ಗೆ ಬೆಡ್ ಅಲರ್ಟ್ ಆಗಿದೆ ಅಂತ. 12:30 ಕಾಲ್ ಅಲರ್ಟ್ ಮಾಡಿದ್ರು, ಬೆಡ್ ಅಲರ್ಟ್ ಆಗಿದೆ. ನನಗೆ ದೇವ್ರ ಅವಾಗ ನನ್ನ, ಅಯ್ಯೋ ಪರಮಾತ್ಮ ನನ್ನ ಹೆಂಡತಿ ಇವಾಗ ನಾ ಬದುಕ್ತಾಳಲ್ಲ ಅಂದ್ಬಿಟ್ಟು ಎಂ ಎಸ್ ಪಳ್ಳಿ ಹತ್ತತ್ರ ಬಂದೆ ಸರ್ ಅವಾಗ ಸರ್ 2 ಗಂಟೆಗೆ ಬರ್ತಿದೆ ಸರ್ ನಿಮ್ಮ ಗಾಡಿ. ಸಿಂಗಾಪುರ್ದಾಗ ಹೋದೆ ಸರ್ ನಮ್ಮ ಮನೆಗೆ, ಬರ್ತಾ ಇದೆ ಕಡೆ ಬರ್ತಾ ಇದೆ. ಅವಾಗ ನಾನೇನು ಮಾಡಿದೆ, ಸ್ವಲ್ಪ ನೀರು ಕೊಟ್ಟೆ. ಆಗ್ಲೂ ಕಲ್ತರ ಕೂತಿದ್ಲು ಕ್ಯಾನ್ಸರ್ ಪೇಷಂಟು ಒಂದ್ ಸೈಡ್ ಅಲ್ಲೇ ಇಲ್ಲ, ನನ್ನ ಮಾತು ಕೇಳಲ್ಲೋ ಅವಳು, ನನ್ನ ಮಾತು ಕೇಳಲ್ಲು ಕ್ಯಾನ್ಸರ್ ಪೇಷಂಟು. ನಾನು ಅವ್ರಿಗೆ ಒನ್ನಾಟ್ನವ್ರಿಗೆ ಹೇಳಿದೆ, ಸಾರ್ ನನ್ನ ಹೆಂಡತಿ ಕ್ಯಾನ್ಸರ್ ಪೇಷಂಟ್ ಉಳಿಸಿ ಸಾರ್ ಅಂತ ಕೇಳಿದ್ರೆ, ಸರ್ ನಿಮ್ಗೆ ಅಲರ್ಟ್ ಆಗಿದೆ, ಅಲರ್ಟ್ ಆಗಿದೆ ಇಷ್ಟೇ ಹೇಳಿದ್ರು. ಶಿವ ಅಂತ ಗಿರ್ಜಾ ಶಿವ ಅಂತ ಸರ್, ನನ್ನ ಬಾಧೆ ಪ್ರಪಂಚದಲ್ಲಿ ಯಾರಿಗೂ ಬರಬಾರ್ದು. ಬೆಡ್ ಇದೆ ಅಂದ್ರೆ ಇದೆ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ದೇವನಹಳ್ಳಿ ಆಕಾಶ್ ಹಾಸ್ಪಿಟ್ಲಲ್ಲಿ ಅಲರ್ಟ್ ಆಗಿದೆ ಅಂತ ಹೇಳಿದ್ರು. ದೇವನಹಳ್ಳಿ ಆಕಾಶ್ ಹಾಸ್ಪಿಟ್ಲಲ್ಲಿ ಅಲರ್ಟ್ ಆಗಿದೆ, ನೀವು ಬಿಸ್ನೆಸ್ ಕೇಳಿದ್ರು. ಕರ್ಕೊಂಡು ಹೋದೆ ಸರ್ ಒಬ್ಬರೇ, ರಿಲೇಷನ್ಗಳೆಲ್ಲ ದುಡ್ಡಿಗೋಸ್ಕರ ಸಾಯ್ತಾರೆ. ಅವ್ರ ಮನೇಲಿ ಆಗಲ್ವಾ ಪ್ರಾಬ್ಲಮ್ಮು? ಅವ್ರ ಮನೇಲಿ ಆಗಲ್ವಾ? ನೀವು ಟಿ ವಿ ಚಾನೆಲ್ ಅವ್ರು, ನೀವು ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ? ಹಾಗಾದ್ರೆ ನೀವು ಕೊರೋನಾ ಇರ್ತದೆ ಅಂದಿದ್ರೆ ನೀವು ಮನೇಲೇ ಇರ್ಬೋದಾಗಿತ್ತಲ್ಲ, ಯಾಕೆ ಬಂದಿದ್ದೀರಾ ಹೇಳಿ? ನೀವು ಯಾಕೆ ಬಂದಿದ್ದೀರಾ? ನಿಮ್ಗೂ ಅಟ್ಯಾಕ್ ಆಗುತ್ತೆ ಅಂತ ಮನೇಲಿ ಇರ್ಬೋದಾಗಿತ್ತಲ್ವಾ ಅಲ್ವಾ ಹೇಳಿ ಸರ್ ಹೇಳಿ. ನೀವು ನಮ್ಮ ಜನ ಉಳಿಸ್ಬೇಕು ಅಂತ ಬಂದಿದ್ದೀರಾ? ಜನ ನಮ್ಮ 3 ಜನ ಎತ್ತಾಕಿದ್ದೀನಿ ಸರ್ ಸೋಮವಾರದಿಂದ ಇವತ್ತವರೆಗೂ. ನಾನು ಹೆಂಗಿರ್ಬೋದು? ನಮ್ಮ ಅತ್ತೆ ಅವ್ರ ಅಮ್ಮ, ಅವ್ರ ಮತ್ತೆ ನನ್ನ ಮಿಸ್ಸಸ್ ಸರ್, ನಾನು ಹೆಂಗಿರ್ಬೋದು ಸರ್, ನಾನು ಹೆಂಗಿರ್ಬೋದು ಒಬ್ಬನೇ? ರಿಲೇಷನ್ಗಳಿಗೆಲ್ಲ ಫೋನ್ ಮಾಡಿದ್ರೆ ಏನಂತಾರೆ ಗೊತ್ತಾ ಸರ್? ಅಣ್ಣ ಈ ಕಾಯಿಲ ಎಂಟ್ರೋಗೋಣ, ನೀನೇ ನೋಡ್ಕೊಂಡ ಅಂತಾರೆ. ಇವನು ಕೂಲಿ, ಇವನು ನನ್ನ ಮನೇಲಿ ಬಾರೋ ಅತ್ ಕಡೆ ಮಕ ತೋರ್ಸ್ ಬಾರೋ. ಇವನು ಕೆಲಸ ಮಾಡೋರು ಲೇ, ನನ್ನ ಹೆಂಡತಿ ಸತ್ತಗಳು ಕೊರೋನಾ ಬಂದಿದ್ದು ಕೇಳೋದೇ ಗೊತ್ತಾ ಅಣ್ಣ? ನಾನು ಒಂದಿನ ಸಾಯ್ಬೇಕು, ನಡಿ ಶಿವಣ್ಣ ನಿನ್ ಜೊತೆಲಿ ನಾನು ಬರ್ತೀನಿ ಅಂತ ಬಂದವ್ರೆ ಸರ್. ಇವ್ರಿಗೇನು ಇಲ್ಲ, ಇವ್ರು ಬಂದವ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಅಂತ ಇಕ್ಕೊಂಡವ್ರಲ್ಲ, ಮಾನವೀಯತೆಗಲ್ಲ ಬಂದಿ. ಹೌದು ಸರ್, ಮಾನವೀಯತೆಗನ ಬರ್ಬೇಕು ಬೇಡವಾ ಸರ್?